ಕೃಷ್ಣ, ನೀನಿಲ್ಲಿ? ನೀನ್ ಬರೋದ್ ಬೇಡ ಅಂತ ನಾನ್ ತೀರ್ಮಾನ ಮಾಡಿದ್ದೆ ತಾನೆ. ಮತ್ತೆ ನೀನ್ ಇಲ್ಲಿ ಯಾಕೋ ಬಂದೆ ಕೃಷ್ಣ? ಗೋಪಿಕೆ, ನಿಂದೇ ನಿರ್ಧಾರ? ಗೋಪಿಕೆ, ನೀನಿನ್ನು ಪ್ರಮೇಲೆ ಇದೆಯಾ? ನಾನು ಇಲ್ಲಿ ಬರ್ಲೇಬಾರ್ದು ಅಂತ ನೀನ್ ನಿರ್ಧಾರ ಮಾಡಿದ್ಯಾ? ಇದು ಭ್ರಮೆ ಅಲ್ಲ, ನಿಂಗ್ ಮಾಡಿರೋ ಉಪಕಾರ. ಒಳ್ಳೇದಾಯ್ತು ನಾನಿನ್ನ ಬಸನ್ ಕರ್ಕೊಂಡ್ ಬರ್ಲಿಲ್ಲ, ಇಲ್ಲ ಅಂದ್ರೆ ನಿನ್ ನಮ್ಮಅಪ್ಪನ 100,000 ಹಸುಗಳನ್ನ ಮೇಯಿಸ್ಬೇಕಿತ್ತು. ಆಗ ಕಿಸಿ ಕಿಸಿ ನಗೋದನ್ ಮರ್ತು ಬಿಡ್ತಿದ್ದೆ. ಗೋಪಿಕೆ, ಇದು ನಿನ್ ನಿರ್ಧಾರ ಅಲ್ಲ, ನನ್ನ ಉಪಾಯ ಆಗಿತ್ತು. ಉಪಾಯ? ಉಪಾಯ ಮತ್ತಿನ್ನೇನ್ ಗೋಪಿಕೆ? ನಾನು ನಮ್ಮ ಅಮ್ಮನ ಮಗ, ನಮ್ಮ ಅಮ್ಮನಿಂದ ನನ್ನ ಯಾರು ದೂರ ಮಾಡಕ್ಕಾಗಲ್ಲ, ನೀನು ಅಷ್ಟೇ. ಅಂದ್ರೆ ಇದ್ರ ಅರ್ಥ ನೀನ್ ಆಡಿದ್ದೆಲ್ಲ ನಾಟಕ ಆಗಿತ್ತ? ಬರ್ಸಾನಕ್ಕೆ ಬರ್ದೇ ಇರೋಕೆ ನೀನ್ ನನಗೆ ಮೋಸ ಮಾಡ್ದ? ಸರಿಯಾಗಿ ಅರ್ಥ ಮಾಡ್ಕೊಂಡೆ ಗೋಪಿಕೆ, ಆದ್ರೆ ಸ್ವಲ್ಪ ತಡವಾಗಿ ಅರ್ಥ ಮಾಡ್ಕೊಂಡೆ. ನೀನಿನ್ನು ಸ್ವಲ್ಪ ತಿಲ್ಲೇ ಇದ್ರೆ ನಿನ್ನ ಇವಳು ಅವರಪ್ಪನ ಹಸುಗಳ ಜೊತೆ ಸೇರ್ಸ್ಕೊತಾಳೆ. ಬಾ ಕೃಷ್ಣ, ನಿಂತ್ಕೊಳ್ಳೋ. ಗೊಲ್ಲ, ನಿಂತ್ಕೋ ಗೊಲ್ಲ, ನೀನು ಇಲ್ಲಿಂದ ಹೋಗೋಕಾಗಲ್ಲ. ಕೃಷ್ಣ ನಿಂತ್ಕೋ. ಕೃಷ್ಣ, ಅದೇಗ್ ಅನ್ಕೋಬಿಟ್ಟೆ? ನೀನ್ ಬಸ್ಸಾನಕ್ ಬಂದ್ಮೇಲೆ ನಾನ್ ನಿನ್ನ ಹೋಗೋಕ್ ಬಿಡ್ತೀನ. ಓ ಕೃಷ್ಣ. ರಾಧೆ ಮಗಳೇ, ಏನಾಯ್ತು ಕೃಷ್ಣನ್ಗೆ? ನೀನ್ ಅವನ್ನ ಈ ರೀತಿ ಯಾಕೆ ಕರಿತಾ ಇದೀಯಾ? ಏನಂದ್ರೆ ಕೃಷ್ಣ ನಿಜವಾಗ್ಲೂ ಇಲ್ಲಿಗೆ ಬಂದಿಲ್ಲ, ನಾನು ಅವನ ಕನ್ಸಲ್ ನೋಡಿದ್ದು. ಓಹೋ, ಕೃಷ್ಣನ್ ಕನ್ಸು? ಅಂದ್ರೆ ಕೃಷ್ಣ ನಮ್ ಮಗಳ ಕನ್ಸಲ್ಲೂ ಬರೋಕ್ ಶುರು ಮಾಡಿದ್ನ? ಅಮ್ಮ, ಆ ಕಳ್ಳನ್ ಹೆಸರಿಡ್ಬೇಡ, ಅವನು ಮತ್ತೆ ನನ್ಗೆ ಮೋಸ ಮಾಡ್ದ. ನಿಂಗ್ ಗೊತ್ತಾ ಅಮ್ಮ, ಅವನು ಬರ್ಸಾನಕ್ ಬರ್ದೇ ಇದ್ದಿದ್ದು ನನ್ನಿಂದ ಅಲ್ಲ, ಇದು ಕೂಡ ಅವನ್ ಮಾಡಿರೋ ಮೋಸ ಆಗಿತ್ತು, ಮೋಸ. ಆದ್ರೆ ಮಗಳೇ, ನಿನಗೆ ಈ ವಿಷಯ ಯಾರು ಹೇಳಿದ್ರು? ಕೃಷ್ಣನೇ, ಇನ್ಯಾರು? ಅವನೇ ಕನ್ಸಲ್ ಬಂದು ನನಗೆ ಹೇಳಿದ್ದು. ಬಾಯ್ ಬಡ್ಕ ಕೃಷ್ಣ. ಹಟ್ಮಾರಿ ಗೋಪಿಕೆ, ನೀನ್ ಯೋಚನೆ ಮಾಡಿದ್ದು ನನ್ನ ಬರ್ಸನ ಕರ್ಕೊಂಡು ಹೋಗೋದಿಕ್ಕೆ. ಆದ್ರೆ ನೀನೇ ಹೇಳು ಗೆಳೆಯ ಜೀವಕ, ನನ್ ಗೆಳೆಯರನ್ನೆಲ್ಲ ಬಿಟ್ಟು ನನ್ ಬರ್ಸನಕ್ ಹೇಗ್ ಹೋಗ್ತಿದ್ದೆ? ಹಾ, ಅವಳು ನನ್ನ ಪ್ರೀತಿಯಿಂದ ಬರ್ಸನ ಕರ್ದಿದ್ರೆ ನಾನು ಅವಳಿಗೇನು ಮೋಸ ಮಾಡ್ತಿರ್ಲಿಲ್ಲ. ನನ್ಗೆ ಅಮ್ಮ ಹೇಳ್ತಾಳೆ, ಯಾರಾದ್ರೂ ಪ್ರೀತಿಯಿಂದ ಕರೆದ್ರೆ ಅವ್ರಿಗೆ ಬರಲ್ಲ ಅಂತ ಹೇಳ್ಬಾರ್ದು. ಈ ತುಂಟ ಸುಳ್ಳ ಕೃಷ್ಣ, ನನ್ನಂತ ಪಾಪದವಳಿಗೆ ಮೋಸ ಮಾಡಿದಾನೆ, ಅವನು ಸುಧಾರಿಸಿದಾನೆ ಅಂತ ಅಂದ್ಕೊಂಡಿದ್ದೆ, ಆದ್ರೆ ಅವನು ಒಂಚೂರು ಬದಲಾಗಿಲ್ಲ. ರಾಧೆ ಪುಟಿ, ಇನ್ನೊಂದ್ಸಲ ಕೃಷ್ಣ ಸಿಕ್ಕಿದಾಗ ಅವನ ಪೂರ್ತಿ ಸರಿ ಮಾಡ್ಬಿಡು. ಆದ್ರೆ ಈಗ ನಡಿ, ಹೋಗಿ ಊಟ ಮಾಡ್ಬಿಡು, ಆಗ ಮಾತ್ರ ಅವನ್ನ ಸರಿ ಮಾಡೋಕ್ಕಾಗೋದು. ಅಮ್ಮ ಅಂದಿದ್ದು ನಿಜ, ಮಾತಾಡ್ತಾ ಮಾತಾಡ್ತಾ ನನಗೆ ಹಸಿವಾಗೋಯ್ತು. ಕೃಷ್ಣ, ನನ್ನ ಹೆಸರು ರಾಧೆ, ನೀನು ಈ ವಿಷಯ ಅರ್ಥ ಮಾಡ್ಕೊಳ್ಳೋ ತನಕ ನಾನ್ ನಿನ್ನೇನ್ ಬಿಡಲ್ಲ. ಗೆಳೆಯ ಜೀವಕ, ನನ್ ರಾಧೆಗೆ ಎಂತ ಪಟ ಕಲಿಸಿದೆ ಅಂದ್ರೆ ಈಗ ಅವಳು ಯಾರಿಗೂ ಏನು ಅರ್ಥ ಮಾಡಿಸೋ ಪ್ರಯತ್ನ ಮಾಡಲ್ಲ. ಕೃಷ್ಣ, ನೀನ್ ಹೇಳಿದ ತರಾನೇ ನಾವು ಗೆಜ್ಜೆ ಬಗ್ಗೆ ಎಲ್ಲಾ ವಿಷಯ ಪತ್ತೆ ಮಾಡಿದೀವಿ. ಹೇಳಿ ಗೆಳೆಯರೇ, ನೀವು ಗೆಜ್ಜೆ ಬಗ್ಗೆ ಏನ್ ತಿಳ್ಕೊಂಡ್ರಿ? ಏನೂ ಇಲ್ಲ. ಏನು ಇಲ್ವಾ? ಈಗಷ್ಟೇ ಹೇಳ್ತಿದ್ರಿ ನಾವು ಗೆಜ್ಜೆ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ ಅಂತ. ಕೃಷ್ಣ, ನಾವು ಗೆಜ್ಜೆ ಬಗ್ಗೆ ಎಲ್ಲ ವಿಷಯ ಪತ್ತೆ ಮಾಡಿದ್ವಿ, ಆದ್ರೆ ನಮ್ಗೆ ಏನು ಗೊತ್ತಾಗ್ಲಿಲ್ಲ. ಅವನು ಎಲ್ಲಿಂದ ಬರ್ತಾನೆ, ಎಲ್ಲಿಂದ ಹೋಗ್ತಾನೆ, ಅದ್ಯಾರಿಗೂ ಗೊತ್ತಿಲ್ಲ. ಅದು ಅಲ್ದೆ ಅವನ್ ಗೋಕುಲ ಬಿಟ್ಟು ಬೇರೆ ಎಲ್ಲೂ ಯಾರಿಗೂ ಅವನ ದುಃಖದ ಕತೆ ಹೇಳೇ ಇಲ್ಲ. ಹಾಗಾದ್ರೆ ಈ ಗೆಜ್ಜೆ ಏನ್ ಆಡ್ತಾ ಇದ್ದಾನೆ,
ಅದ್ರ ಅರ್ಥ ಬೇರೆನೆ ಇದೆ. ಅದಕ್ಕೆ ನಾನು ಅವನ ಕೈಯಿಂದ ಏನಾದ್ರೂ ಆಗೋಗ್ ಮುಂಚೆ ಅವನ ಬಗ್ಗೆ ನಿಜ ಏನಂತ ತಿಳ್ಕೊಳ್ಳೇಬೇಕು. ಗೆಳೆಯ, ಗೆಜ್ಜೆ, ಗದೆನ ಹೀಗ್ ಹಿಡ್ಕೋಬೇಕು ಕೈಗಳ ಮಧ್ಯೆ. ತಗೋ, ನೀನು ಹಿಡ್ಕೋ. ಅಯ್ಯೋ ಗೆಳೆಯ, ಅಯ್ಯೋ ಹುಷಾರು, ಇದನ್ನೀಗ ನಿನ್ ಬೆನ್ ಹಿಂದೆ ತಗೋ. ಗೆಳೆಯ ಅಯ್ಯೋ, ಅಯ್ಯೋ ಗೆಳೆಯ, ನೇರವಾಗಿ ತಿರುಗಿಸೋದಲ್ಲ, ಹೀಗೆ ಸುತ್ತ ತಿರುಗಿಸ್ತಾ ಶಕ್ತಿ ಹಾಕಿ ಪ್ರಯತ್ನ ಮಾಡು. ಗದೆ ಮೇಲೆ ನಿನ್ ಹಿಡ್ತ ಸರಿಯಾಗಿಲ್ಲ, ಆದ್ರೆ ನೀನ್ ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ನಿನ್ ಸಹಾಯಕ್ಕೆ ತುಂಬಾ ಶ್ರೇಷ್ಠವಾಗಿರೋ ಗದಾಧಾರಿ ಇದ್ದಾನೆ, ನಾನ್ ನಿಂಗೆ ಎಲ್ಲ ಹೇಳ್ಕೊಡ್ತೀನಿ. ದಾದಿಂದಿನ್ನ ನೀನು ಜೀವಂತವಾಗಿದ್ದರೆ ಅಲ್ಲವೇ ನನಗೆ ಕಲಿಸುವುದು. ದಡ್ಡ ಬಲರಾಮ, ನೀನು ಮಥುರೆಗೆ ಹೊರಡುವ ಸಮಯ ಬಂದಾಯಿತು. ಗೆಳೆಯ, ನೀನೇನ್ ಯೋಚಿಸ್ತಿದೆಯಾ ಗೆಳೆಯ? ಏನಿಲ್ಲ ಗೆಳೆಯ, ನನಗಂತೂ ತುಂಬಾ ಸಂತೋಷ ಆಗ್ತಿದೆ. ಸಾಕ್ಷಾತ್ ಬಲಶಾಲಿಯಾದ ಬಲರಾಮನಿಂದಾನೆ ಗದೆ ಬಳಸೋ ಜ್ಞಾನ ನನಗ್ ಸಿಕ್ತಿದೆ. ಗೆಳೆಯ ಬಲರಾಮ, ಈಗ ಯಾರಾದ್ರೂ ನನ್ ಮೇಲೆ ಆಕ್ರಮಣ ಮಾಡಿದ್ರೆ ನೋಡ್ತಿರೋ, ನೀನ್ ಕಲ್ಸಿರೋ ಪಟ್ಟನ್ ಬಳಸಿ ಅವ್ರೆಲ್ರಿಗೂ ಹೇಗ್ ಹೊಡಿತೀನಂದ್ರೆ, ಎಷ್ಟು ಹೊಡಿತೀನಂದ್ರೆ, ಪಾಪ ಅವ್ರಿಗೆ ಅವ್ರ ದುಃಖ ಹೇಳ್ಕೊಳಕ್ಕೂ ಶಕ್ತಿ ಇರಲ್ಲ. ಅದಂತೂ ನಿಜಾನೆ ಗೆಳೆಯ, ಯಥಾ ಗುರು ತಥಾ ಶಿಷ್ಯ. ಗೆಳೆಯ, ನೀ ನನ್ಗೆ ಗದೆ ಬಳಸೋದ್ ಕಲ್ಸಿದ್ಯಾ, ಆದ್ರೆ ನನ್ನ ಹತ್ರ ಎಂತ ವಿದ್ಯೆ ಇದೆ ಅಂದ್ರೆ ಅದ್ ನಿನ್ ಗದೆಗಿಂತಲೂ ತುಂಬಾ ಶಕ್ತಿಶಾಲಿ. ನಾನ್ ಅದನ್ನ ಒಪ್ಪೋದಿಲ್ಲ, ನನ್ ಗದೆಗಿಂತ ಅತ್ಯಂತ ಶಕ್ತಿಶಾಲಿ ವಸ್ತು ಯಾವ್ದು ಇಲ್ವೇ ಇಲ್ಲ. ಹಾಗಾದ್ರೆ ನಿನ್ಗೆ ನನ್ ಶಕ್ತಿನ ತೋರಿಸ್ಲೇಬೇಕು, ಆಗ ನೀನ್ ಒಪ್ಕೋತ್ಯಾ. ಗೆಳೆಯ, ನೀನು ವಿದ್ಯೆನ ಕಲ್ತಿದ್ದಾದ್ರೂ ಹೇಗೆ? ಗೆಳೆಯ, ಒಂದ್ಸಲ ನಾನು ಒಬ್ಬ ಋಷಿಗೆ ನನ್ ದುಃಖ ಹೇಳಿದ್ದೆ, ನನ್ ಮೇಲೆ ಕನಿಕರ ಬಂದು ಅವರೇ ನನ್ಗೆ ಈ ವಿದ್ಯೆ ಕಲಿಸ್ಕೊಟ್ರು. ಇನ್ನೂ ಸ್ವಲ್ಪ ಕ್ಷಣದಲ್ಲೇ ನಾವು ಗಂಧರ್ವ ಲೋಕದ ಸೀಮೆಯೊಳಗೆ ಪ್ರವೇಶ ಮಾಡುತ್ತೇವೆ. ಅದರ ನಂತರ ನಮ್ಮ ಜೀವನದ ಹೊಸ ಯಾತ್ರೆ ಶುರುವಾಗುವುದು. ಅಯ್ಯೋ, ಇದಕ್ಕಿದ್ದ ಹಾಗೆ ಇದೇನೋ ಸುತ್ತಿಕೊಂಡಿದೆ. ನಾನೇನಾದ್ರೂ ಗದಾ ವಿದ್ಯೆ ಕಲ್ತಿರ್ಲಿಲ್ಲ ಅಂದಿದ್ರೆ ಆಗ ನಾನು ಈ ವಿದ್ಯೆ ಕಲಿತಿದ್ದೆ. ಆದ್ರೆ ಬಲರಾಮ, ನೀನ್ ಈ ವಿದ್ಯೆನ ಈಗ್ಲೂ ಕಲಿಬಹುದು. ಈ ವಿದ್ಯೆನ ನಾನ್ ನಿನ್ ಹೇಳ್ಕೊಡ್ತೀನಿ. ನಿಜಾನ ಗೆಳೆಯ, ನೀನ್ ನಂಗೆ ಈ ವಿದ್ಯೆನ ಕಲಿಸ್ತ್ಯಾ? ಯಾಕಿಲ್ಲ, ನೀನ್ ಈ ವಿದ್ಯೆ ಕಲಿಬೇಕಂದ್ರೆ ನನ್ ಕಣ್ಣನ್ನೇ ನೋಡ್ತಾ ಇರ್ಬೇಕು. ದಿನಕ್ ದಿನಕ್ ಧಾ, ಈಗ ನೀನ್ ಕೇಳೋದೆಲ್ಲ ನನ್ ಮಾತನ್ ಮಾತ್ರ, ನನ್ ಆದೇಶನ ನೀನ್ ಪಾಲಿಸ್ತ್ಯಾ. ನೀನೀಗ ಅಲಂಬಾಸುರನ ವಶದಲ್ಲಿದ್ಯಾ? ಹೌದು, ನಾನೀಗ ನಿನ್ ವಶ. ಈಗ ನೀನ್ ನನ್ ಜೊತೆ ಮಥುರೆಗ್ ಬರ್ತ್ಯಾ, ಬಾ ಬಲರಾಮ.
ಗಂಧರ್ವ ರಾಜ. ಚಿಂತೆ ಮಾಡಬೇಡ ಪ್ರಾಪ್ತಿ, ನಮ್ಮ ಶ್ವೇತಾಶ್ವ ನಮ್ಮನ್ನು ಸಂಕಟದಿಂದ ಹೊರತರುತ್ತದೆ. ನನ್ನ ಕೈಯನ್ನು ಬಿಡಬೇಡ ಪ್ರಾಪ್ತಿ, ನಾನು ನಿನಗೇನಾಗಲು ಬಿಡಲಾರೆ. ಆದರೆ ನನಗೆ ಅರ್ಥವಾಗುತ್ತಿಲ್ಲ, ಯಾರು ನಮ್ಮನ್ನು ಎಳೆಯುತ್ತಿದ್ದಾರೆಂದು. ಬನ್ನಿ ಗಗನವನ್ನೇ ಸೆಳೆಯೋಣ, ನಭದ ಹೊದಿಕೆಯನ್ನೇ ಸರಿಸೋಣ, ಓಡಲಿ ಭಕ್ತರು ಹೆದರ್ ಹೆದರಿ, ಎಲ್ಲರ ಮನಸ್ಸಲ್ಲಿ ಭಯವಿರಲಿ. ಅಡಿಕೆಗಳನ್ನ ನನ್ನ ಕೋಲಿಂದ ಹೊಡೆದಾಗ್ಲೂ ಕೂಡ ಹೀಗ್ ಹೊಡ್ತೋಗಲ್ವಲ್ಲ, ಖಂಡಿತ ಏನೋ ಸರಿಯಾಗಿಲ್ಲ. ಅಣ್ಣನ್ ಕತೆ ಗಾಳಿ ಮೇಲೆ ಯಾರೋ ರಾಕ್ಷಸ ಅಸುರ ಶಕ್ತಿನ ಪ್ರಯೋಗ ಮಾಡಿದಾನೆ. ಕೃಷ್ಣ ಮನುಷ್ಯನಿರಲಿ ವಸ್ತುವಿರಲಿ ಕೇವಲ ಸಂಮೋಹನದ ಮೂಲಕ ಮಾತ್ರ ಒಂದೇ ಸ್ಥಿತಿಯಲ್ಲಿ ತಡೆದು ನಿಲ್ಲಿಸಬಹುದು. ಸಂಮೋಹನ ಜಗತ್ತಿನ ಎಂತಹ ಕ್ರಿಯೆ ಎಂದರೆ ಅದರಿಂದ ಯಾರನ್ನಾದರೂ ಸಮ್ಮೋಹಿತಗೊಳಿಸಿ ಮನಸ್ಸಿಗನಿಸಿದ ಕೆಲಸ ಮಾಡಿಸಬಹುದು, ಅವರನ್ನು ಅವರ ಇಚ್ಛೆಗೆ ವಿರುದ್ಧವಾಗಿ ಎಲ್ಲಿಗೆ ಬೇಕಾದರೂ ಕರೆದೊಯ್ಯಬಹುದು. ಹಾಗಿದ್ರೆ ಈ ಕತೆ ಮೇಲೆ ಸಂಮೋಹನ ಆಗಿದೆ. ನಮ್ಮಣ್ಣಂಗಂತೂ ಸಂಮೋಹನ ಬರೋದೇ ಇಲ್ಲ. ಮತ್ತ ಅಣ್ಣ ಇದ್ರ ಮೇಲೆ ಸಂಮೋಹನ ಮಾಡಿಲ್ಲ ಅಂದ್ರೆ ಅಣ್ಣ ಎಲ್ಲಿದ್ದಾನೆ? ಹಾಗಾದ್ರೆ ಕಂಸ ಕಳಿಸಿರೋ ರಾಕ್ಷಸನ ನಾನಿದನ್ನ ತಿಳ್ಕೊಳ್ಳೇಬೇಕು. ನಡೀತಾ ಇರು, ನಡೀತಾ ಇರು, ಬಲದ ಧಾಮ ಬಲರಾಮ, ಬಾರೋ ಬಾ ಮಥುರೆಯ ಕಡೆಗೆ ಬೇಗ ಬಾ. ಸಖ ಕಂಸ, ನಾನು ಬರುತ್ತಿದ್ದೇನೆ, ನಿನ್ನ ಸಂಕಟವನ್ನು ನಿನ್ನ ಬಳಿ ತರುತ್ತಿದ್ದೇನೆ. ಇವನ ಅಂತ್ಯ ಮಾಡಲು ಇವನನ್ನೇ ನಿನ್ನ ಬಳಿ ತರುತ್ತಿದ್ದೇನೆ. ಬಾರೋ ಬಾ, ಧಾ ಧಾ ದಿನ್ನ ದಿನಕ್ ದಿನಕ್ ದಿನ ಧಾ. ಪತಂಗ ಸದಾ ಸ್ವತಂತ್ರವಿದ್ದರೂ ಅದರ ಸೂತ್ರ ಬೇರೆ ಯಾರದೋ ಕೈಯಲ್ಲಿರುತ್ತದೆ, ಮತ್ತು ನಿನ್ನ ಸೂತ್ರ ಭಗವಂತನ ಕೈಯಲ್ಲಿದೆ. ಗಂಧರ್ವ ರಾಜ, ನಿನಗೆ ಏನು ಆಗಲು ಬಿಡುವುದಿಲ್ಲ ಪ್ರಾಪ್ತಿ. ಆದರೆ ನನಗೆ ತಿಳಿಯುತ್ತಿಲ್ಲ ನಮ್ಮನ್ನು ಕೆಳಗಡೆಯಿಂದ ಯಾರು ಎಳೆಯುತ್ತಿದ್ದಾರೆಂದು. ಪತಂಗ ಹಾರಲು ಹೋಗಿತ್ತು, ಭೂಮಿಯಿಂದ ಬಹುದೂರ ಹಾರಿತ್ತು, ಮರಳಿ ಬರುವುದೇ ಇಲ್ಲವೆಂಬ ಭ್ರಮೆ ಅದರ ಮನದಲ್ಲಿತ್ತು. ಪತಂಗವಿರಲಿ ಇಲ್ಲ ಪತ್ನಿ, ಬಾನಿನಿಂದ ದೂರ ಹೋಗಲಿ ಅಥವಾ ಮನದಿಂದ, ಸ್ವತಃ ಪತಿ ಪರಮೇಶ್ವರ ಕರೆದರೆ ಅವನು ಕರೆದಲ್ಲಿ ಬರಲೇಬೇಕಾಗುತ್ತದೆ. ಭಗವಂತ ಕಂಸನಿಗೆ ಮೋಸ, ಇಷ್ಟು ದುಸ್ಸಾಹಸವೇ? ಪ್ರಾಪ್ತಿ, ನನ್ನ ಪ್ರಿಯ ಪತ್ನಿ ಪ್ರಾಪ್ತಿ, ಪತ್ನಿಯ ಪ್ರೇಮಿ, ಗಗನ ವಿಹಾರಿ, ಯುಗ ಪ್ರೇಮಿ, ಸ್ವಾಗತ. ಭಗವಂತ ಕಂಸನ ನಗರಿಗೆ ಸುಸ್ವಾಗತ. ನನ್ನ ಪ್ರಿಯ ಪತ್ನಿ,
ಹಾಗೂ ಪತ್ನಿಯ ಪ್ರೇಮಿ. ಭಗವಂತ ಕಂಸನಿಗೆ ಜೈ, ಭಗವಂತನಿಗೆ ಜಯವಲ್ಲ ಮೂರ್ಖರೇ. ಸತ್ಯಕ್ಕೆ ಜಯ, ಧರ್ಮಕ್ಕೆ ಜಯ, ಪ್ರೇಮಕ್ಕೆ ಜಯ. ಹೇಳಿ ಕಂಸರಿಗೆ ಜೈ. ನನ್ನ ಪ್ರಿಯ ಪತ್ನಿಯ ಇಷ್ಟೊಂದು ದೊಡ್ಡ ಸತ್ಯ, ಇಂತಹ ಪರಮ ಪಾವನ ಪತ್ನಿ ಧರ್ಮ ಮತ್ತು ಇಂತಹ ಸುಂದರ ಪ್ರೇಮ, ಇದಂತೂ ಎಲ್ಲರಿಗೂ ತಿಳಿಯಬೇಕಿದೆ. ಹ ಅಲ್ಲವೇ ನನ್ನ ಸ್ವತಂತ್ರ ಅಭೂತಪೂರ್ವ ಪತ್ನಿ. ಹ ಕರೆ ಕಳುಹಿಸಿ, ಎಲ್ಲರನ್ನೂ ಕರೆಯಿರಿ, ಎಲ್ಲರೂ ಬರಲಿ, ನೋಡಲಿ, ಭೇಟಿಯಾಗಲಿ ನನ್ನ ಯುಗಳ ಪ್ರೇಮಿಗಳನ್ನು. ಅಣ್ಣ, 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 ನೀನ್ ಎಲ್ಲಿದ್ದೀಯ ಅಣ್ಣ? ಅಣ್ಣ, 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 ಬಲರಾಮ ಅಣ್ಣ, ಎಲ್ಲಿದ್ದೀಯ ಅಣ್ಣ? ಪೂರ್ತಿ ಗೋಕುಲದಲ್ಲಿ ಎಲ್ಲೂ ಇಲ್ಲ, ಅವನ ಜೊತೆ ಅವನ ಗದೆ ಕೂಡ ಇಲ್ಲ. ಯಾವ್ದಾದ್ರು ತೊಂದರೆಗೇನಾದ್ರೂ ಸಿಕ್ಕಾಕೊಂಡಿದ್ರೆ? ನಮ್ಮಣ್ಣ ಎಲ್ಲೋಗಿರ್ಬೋದು. ಬಾರೋ ಬಾ ಧಾಧಾ ದಿನ್ನ. ಇದು ಬಲರಾಮ ಅಲ್ವಾ? ಇವರೇ ಎತ್ತಿನ ಬಂಡಿ ಮೇಲೆತ್ತಿದ್ದು. ದಿನಕ್ ದಿನಕ್ ದಿನ ಧಾ, ಇವನು ರಾಕ್ಷಸ ಇರಬೇಕು. ನಾವು ಬಲರಾಮನ್ನ ಕಾಪಾಡಬೇಕು. ನಿಂತ್ಕೋ, ಯಾರ್ ನೀನು? ಇಲ್ಲ 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 ಇಲ್ಲ, ನಾನು ಯಾರ ಅಹಿತವೂ ಮಾಡ ಬಯಸುವುದಿಲ್ಲ. ಆದರೆ ಆಗುವುದನ್ನು ಯಾರು ತಡೆಯಬಲ್ಲರು? ಇಂದು ಈ ಬಾಲಕನನ್ನು ನಾನು ನನ್ನ ಬಾಲ್ಯ ಸಖ ಕಂಸನ ಬಳಿ ಕರೆದೊಯ್ಯುವುದನ್ನು ಯಾರಿಂದಲೂ ತಡೆಯಲಾಗದು. ಬಾರೋ ಸಖ, ನಾನು ಹೇಳಿದ್ದೇನಲ್ಲ, ನಾನು ಯಾರಿಗೂ ಅಹಿತ ಮಾಡಲಾರೆ. ಹಾಗಾದ್ರೆ ಖಂಡಿತ ಅಣ್ಣ ತೊಂದ್ರೆಗೆ ಸಿಕ್ಕಾಕೊಂಡಿರ್ಬೋದು. ನಾನೇ ಈಗೇನಾದ್ರೂ ಮಾಡ್ಬೇಕು. ಆದ್ರೆ ನಾನು ಏನ್ ಮಾಡೋದೀಗ? ಧಾ ಧಾ ದಿನ್ನ, ದಿನಕ್ ದಿನಕ್ ಧಾ. ಬರುತ್ತಲೇ ಇರಿ, ಬರುತ್ತಲೇ ಇರಿ ನನ್ನ ಬಾಲ್ಯ ಸಖ ಕಂಸನ ನಗರಿಯ ಕಡೆಗೆ. ಧಾ ಧಾ ದಿನ್ನ, ದಿನಕ್ ದಿನಕ್ ಧಾ. ಧಾ ಧಾ ದಿನ್ನ, ದಿನಕ್ ದಿನಕ್ ಧಾ. ಇಲ್ಲೆಲ್ಲೂ ಅಣ್ಣನೂ ಇಲ್ಲ, ಗೆಜ್ಜೆನೂ ಇಲ್ಲ. ನನ್ ಸಂದೇಹ ಎಲ್ಲಿ ನಿಜ ಆಗುತ್ತೋ? ಆ ಗೆಜ್ಜೆ ಏನಾದ್ರೂ ರಾಕ್ಷಸ ಆಗಿದ್ರೆ? ಆ ಗೆಜ್ಜೆನೇ ಆಗ್ಲಿ, ಆ ರಾಕ್ಷಸನೇ ಆಗ್ಲಿ, ಅಣ್ಣನ್ ಎಲ್ಲೂ ಕರ್ಕೊಂಡೋಗಕ್ಕಾಗಲ್ಲ. ಹಾಗಿದ್ರೆ ಅಣ್ಣ ಎಲ್ಲೋದ? ಮತ್ತೆ ಹೇಗೆ? ಸಂಮೋಹನ, ಸಂಮೋಹನ ಶಕ್ತಿಯಿಂದ ಗದೆ ಗಾಳಿಲೇ ನಿಂತ್ಕೊಂಡಿತ್ತು. ಹಾಗಾದ್ರೆ ಇದ್ರ ಅರ್ಥ ಯಾರೋ ಸಂಮೋಹನ ಮಾಡಿ ಅಣ್ಣನ್ನ ಅವ್ರ ಜೊತೆ ಕರ್ಕೊಂಡೋಗಿದ್ದಾರೆ. ಹಾಗಾದ್ರೆ ನನ್ ಸಂದೇಹ ನಿಜಾನೇ, ಆ ರಾಕ್ಷಸ ಬೇರೆ ಯಾರು ಅಲ್ಲ, ಅವನು ಆ ಗೆಜ್ಜೆನೇ. ಧಾ ಧಾ ದಿನ್ನ, ದಿನಕ್ ದಿನಕ್ ಧಾ.
ದಿನಕ ದಿನಕ ಧಾ ಮಥುರೆಯ ಸೇತು. ಈ ಸೇತುವೆಯನ್ನು ದಾಟಿದರೆ ನಾವು ಮಥುರೆಗೆ ಪ್ರವೇಶಿಸುತ್ತೇವೆ. ಅಣ್ಣನ ಮೇಲೆ ಯಾರಾದ್ರೂ ವಶೀಕರಣ ಮಾಡಿದ್ರೆ ಅದನ್ನ ನಾನು ಸರಿಪಡಿಸೋದೇಗೆ? ನನ್ಗಂತೂ ಅದೆಲ್ಲ ಮಾಡೋದಕ್ಕೂ ಬರಲ್ಲ. ಕೃಷ್ಣ, ನಿನ್ನ ಕೊಳಲಿನ ಮಧುರ ಧ್ವನಿ ಈ ಜಗತ್ತಿನ ಅತಿ ದೊಡ್ಡ ಸಂಮೋಹನ. ಇದರ ಮೋಡಿಗೆ ಒಳಗಾಗದವರು ಯಾರಿದ್ದಾರೆ? ಇದು ಎಂತಹ ಸಂಮೋಹಿನಿಯನ್ನಾದರೂ ಮುರಿಯಬಲ್ಲದು. ಋಷಿ ಗರ್ಗಾಚಾರ್ಯರು ಸತ್ಯನೇ ಹೇಳಿದ್ರು, ನನ್ನ ಕೊಳಲಿನ ಮಧುರ ಧ್ವನಿಯಿಂದ ಅಣ್ಣನ್ನ ವಶಿಕಣ್ಣನಿಂದ ಸರಿಪಡಿಸಬಹುದು. ಭಗವಂತ ಕಂಸನ ಭಕ್ತರೇ, ಮಥುರೆಯ ಪ್ರಜೆಗಳೇ, ಭಗವಂತ ಕಂಸನ ದರ್ಶನ ಮಾಡಿ. ಭಗವಂತ ಕಂಸನಿಗೆ ಜೈ! ಭಗವಂತ ಕಂಸನಿಗೆ ಜೈ! ಈಗ ದರ್ಶನ ನೀಡುವಳು ಭಗವಂತ ಕಂಸನ ಪ್ರಿಯ ಪತ್ನಿ ಪ್ರಾಪ್ತಿ. ಹಾಗೂ ಇವನು ಭಗವಂತ ಕಂಸನ ಪತ್ನಿಯ ಪ್ರೇಮಿ. ಪತ್ನಿ ಯಾರಿಗೋ, ಪ್ರೀತಿ ಯಾರೊಂದಿಗೋ? ಇಂತಹ ಸ್ತ್ರೀಯನ್ನು ನೀವಿನ್ನು ನೋಡಿಲ್ಲ, ಇಂತಹ ವಿಷಯ ಕೇಳಿರುವುದಿಲ್ಲ. ಈ ಸ್ತ್ರೀ, ಇವಳು ಕಳಂಕ. ಭಗವಂತ ಕಂಸ ಎಲ್ಲವನ್ನೂ ಸ್ವೀಕರಿಸುತ್ತಾನೆ, ಜಗತ್ತಿಗೆ ಮಾತ್ರ ಕಳಂಕ. ಈ ಸ್ತ್ರೀ ಪತ್ನಿಯಲ್ಲ, ಒಬ್ಬಳು ಸ್ತ್ರೀಗಿರುವ ಎಲ್ಲ ಮರ್ಯಾದೆಗಳನ್ನು ಗಾಳಿಗೆ ತೂರಿದವಳು. ಈಗ ನಾನು ಇವಳಿಗೆ ಶಿಕ್ಷೆ ನೀಡಿದರೆ ಎಲ್ಲರೂ ಕಂಸ ಅಧರ್ಮಿ ಎನ್ನುತ್ತಾರೆ, ದೊಡ್ಡ ಅತ್ಯಾಚಾರಿ ಎನ್ನುತ್ತಾರೆ. ಹಾಗಾಗಿ ಇಂದು ನನ್ನ ಪತ್ನಿಯ ನ್ಯಾಯ ನೀವು ಹೇಳಬೇಕು. ಪ್ರಜೆಗಳು ದೇವರ ರೂಪವಲ್ಲವೇ? ಈಗ ಹೇಳಿ, ವಿವಾಹದ ವಚನ ಮುರಿದ ನನ್ನ ಈ ಪತ್ನಿ ಮತ್ತು ಅವಳ ಈ ಪ್ರೇಮಿ ಗಂಧರ್ವನಿಗೆ ಏನು ಶಿಕ್ಷೆ ನೀಡುವಿರಿ? ಹೇಳಿ ಹೇಳಿ, ಏನು ಶಿಕ್ಷೆ ಕೊಡಬೇಕು ಇವರಿಗೆ? ಮೃತ್ಯುದಂಡ 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 ಮೃತ್ಯುದಂಡ. ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ. ನನ್ನ ಪ್ರಿಯ ಪತ್ನಿ ಪ್ರಾಪ್ತಿ, ನನ್ನನ್ನು ದೋಷಿಸಬೇಡ. ಈ ನ್ಯಾಯ ನನ್ನದಲ್ಲ, ಜನತಾ ಜನಾರ್ದನರದ್ದು. ನನ್ನ ಪ್ರಜೆಗಳ ನಿರ್ಣಯ ಸರ್ವೋತ್ತಮವಾದದ್ದು. ದೇವಕಿಯ ಅಷ್ಟಪುತ್ರ, ನಡೆಯುತ್ತಾ ಬಾ, ನಡೆಯುತ್ತಾ ಬಾ ನಿನ್ನ ಮೃತ್ಯುವಿನ ಕಡೆಗೆ. ಧಾ ಧಾ ದಿನ್ನ ದಿನಗ ದಿನಗ ಧಾ. ದಿನಗ ದಿನಗ ಧಾ. ಈ ಧ್ವನಿ ಯಾವುದು? ಇದು ಯಾವುದೋ ಪವಿತ್ರವೂ ಮಧುರವೂ ಆದ ಸಂಗೀತದಂತಿದೆ. ಇಲ್ಲ ಇಲ್ಲ ಇಲ್ಲ, ಇದನ್ನು ಕೇಳಿದರೆ ಯಾರೋ ನನ್ನ ಸಂಮೋಹನವನ್ನು ಮುರಿಯಲು ಯತ್ನಿಸುವಂತಿದೆ. ಇಲ್ಲ, ನಾನು ಈ ಪ್ರಯತ್ನ ಸಫಲಗೊಳ್ಳಲು ಎಂದಿಗೂ ಬಿಡುವುದಿಲ್ಲ. ಸಂಮೋಹಿತ ಬಾಲಕ, ಸಂಕಷ್ಟ ಎದುರಾಗುತ್ತಿದೆ, ಬೇಗ ನಡೆ, ಬಾ ಬೇಗ. ಬೇಗ ನಡೆ.
ಸಖ ಬಲರಾಮ, ನೀನು ನನ್ನ ಸಂಮೋಹನಕ್ಕೆ ಅಧೀನನಾಗಿರುವೆ. ನೀನು ಏನು ಕೇಳಬೇಕೆಂದರೆ ನಾನು ಹೇಳುವುದನ್ನು ಮಾತ್ರ, ಮತ್ತು ಏನು ಮಾಡಬೇಕೆಂದರೆ ನಾನು ಆಜ್ಞೆ ನೀಡುವುದನ್ನು ಮಾತ್ರ. ನನ್ನ ಧ್ವನಿಯಲ್ಲದೆ ನಿನಗೆ ಬೇರೆ ಯಾವುದೂ ಏನೂ ಕೇಳಿಸಬಾರದು. ಸಖ ಬಲರಾಮ, ನೀನು ನಿಂತಿದ್ದೀಯಕ್ಕೆ? ಬಾ, ಬೇಗ ಬಾ, ಬೇಗ ಬಾ. ನನಗನಿಸುತ್ತಿದೆ ಇಡೀ ಜಗತ್ತೇ ಈ ನಾರಾಯಣ ದೂತನನ್ನು ರಕ್ಷಿಸಲು ಪ್ರಯತ್ನಿಸುವಂತಿದೆ. ಆದರೆ ಈ ದಿನವಂತೂ ಸಾಕ್ಷಾತ್ ನಾರಾಯಣನೇ ಬಂದರೂ ಈ ಬಾಲಕನನ್ನು ಮಥುರೆಗೆ ಕರೆದೊಯ್ಯುವುದರಿಂದ ತಡೆಯಲಾರ. ದಾದಾ ದಿನ್ನ ದಿನ ದಿನ ಧಾ. ಬಲ ಬಲ, ನೀನು ನನ್ನ ಅಧೀನದಲ್ಲಿರುವೆ. ನಾವು ಮಥುರೆಗೆ ಹೋಗಬೇಕು, ಗೋಕುಲಕ್ಕಲ್ಲ. ಹೇ ನನ್ನ ಸಖ, ಭಗವಂತ ನೀವೇ ನನಗೆ ಸ್ವಾತಂತ್ರ್ಯ ಕೊಟ್ಟಿದ್ದಲ್ಲವೇ ಭಗವಂತ, ನೀವೇ ನನ್ನನ್ನು ಪತ್ನಿ ಧರ್ಮದಿಂದ ಮುಕ್ತಿಗೊಳಿಸಿದ ಮೇಲೆ ಈಗ ಇದೇ ದೊಡ್ಡ ಗುಣ ಭಗವಂತ ಕಂಸನದು. ನನ್ನ ಪ್ರಿಯ ಪತ್ನಿ ಪ್ರಾಪ್ತಿ, ನೀನು ನನ್ನ ಅರಮನೆಯಲ್ಲಿ ಸಂತೋಷವಾಗಿರಲಿಲ್ಲ. ನಿನ್ನ ದುಃಖ ನೋಡಲಾಗದೆ ನಾನು ನಿನಗೆ ಮುಕ್ತಿ ನೀಡಿದೆ. ಹೋಗಲಿ, ತಿರುಗಾಡಲಿ, ಸ್ವಚ್ಛಂದ ವಾತಾವರಣದಲ್ಲಿರಲಿ ಎಂದು. ಆದರೆ ನೀನಂತೂ ಬೇರೆ ಪತಿಯನ್ನೇ ತಂದು ಎರಡನೇ ಪ್ರೇಮಿ. ಅಲ್ಲ 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 ಅಲ್ಲ, ಪ್ರೇಮಿಯಲ್ಲ ಎರಡನೇ ಪ್ರೇಮಿಯಲ್ಲ, ಮೊದಲನೇ ಪ್ರೇಮಿ. ಏಕೆಂದರೆ ನೀನು ನನ್ನನ್ನು ಎಂದು ಪ್ರೀತಿಸಲೇ ಇಲ್ಲ. ಇಲ್ಲ ಭಗವಂತ, ಇದರಲ್ಲಿ ಇವರ ತಪ್ಪೇನೂ ಇಲ್ಲ. ದೋಷವೆಲ್ಲ ನನ್ನದೇ ತಪ್ಪು. ಏಕೆಂದರೆ ನಾನು ಗಂಧರ್ವನಲ್ಲ. ಭಗವಂತ, ನನ್ನನ್ನೇಕೆ ಅಸುರನಾಗಿಸಿದೆ? ಏಕೆ? ಏಕೆಂದರೆ ನಾನು ಇಂತಹ ಗಂಧರ್ವರ ಹತ್ಯೆ ಮಾಡಲೆಂದು. ಇವರನ್ನು ಬಿಟ್ಟು ಬಿಡಿ ಭಗವಂತ, ನಿಮಗೆ ಎಲ್ಲ ಸತ್ಯವನ್ನು ಹೇಳಿಬಿಡುತ್ತೇನೆ. ಸತ್ಯ? ಯಾವ ಸತ್ಯ ಪ್ರಾಪ್ತಿ? ಇದೆಯಲ್ಲವೇ, ವಿವಾಹಕ್ಕೂ ಮೊದಲೇ ನೀನು ಇವನನ್ನು ಪ್ರೀತಿಸುತ್ತಿದ್ದೆ. ಜರಾಸಂಧ ಅಂದರೆ ನಿನ್ನ ಪಿತಾಶ್ರೀಯವರೇ ನನ್ನೊಂದಿಗೆ ನಿನ್ನ ವಿವಾಹ ನಿಶ್ಚಯಿಸಿದಾಗ ನೀನು ನಿನ್ನ ಪ್ರೀತಿಯನ್ನು ತ್ಯಾಗ ಮಾಡಿದೆ. ಇದೆಯಲ್ಲವೇ, ಇದೇ ಸತ್ಯವೇ? ಹೌದು ಭಗವಂತ, ಇದೇ ಸತ್ಯ. ನಾನು ವಿವಾಹದ ನಂತರ ನನ್ನ ಪತ್ನಿ ಧರ್ಮವನ್ನು ನಿರ್ವಹಿಸಿದೆ. ನಾನು ಗಂಧರ್ವ ರಾಜರನ್ನು ಭೇಟಿಯಾಗಿದ್ದು ನೀವು ನನ್ನನ್ನು ವಿವಾಹ ಬಂಧನದಿಂದ ಮುಕ್ತಿಗೊಳಿಸಿದ ಮೇಲೆ. ಇಲ್ಲ 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 ಪ್ರಾಪ್ತಿ, ನಿನಗೆ ಅರ್ಥವಾಗಿಲ್ಲ. ಹುಚ್ಚಿ, ನಾನು ನಿನಗೆ ಮುಕ್ತಿ ನೀಡಿದ್ದೆ, ಆದರೆ ವಿವಾಹದ ಬಂಧನದಿಂದಲ್ಲ. ನಾನಂತೂ ನನ್ನ ಪತಂಗವನ್ನು ಹಾರಿಸುತ್ತಿದ್ದೆ.
ಏಕೆಂದರೆ ನಾನು ಶಿರಚ್ಛೇದ ಮಾಡಬೇಕಾಗಿದ್ದು ನನ್ನ ಪತಂಗವನ್ನು ನನ್ನಿಂದ ಎಳೆದೊಯ್ಯುತ್ತಿದ್ದವನನ್ನು. ಆದರೆ ಇದರಲ್ಲಿ ಗಂಧರ್ವ ರಾಜನ ತಪ್ಪೇನಿದೆ? ಇವರನ್ನು ಬಿಟ್ಟು ಬಿಡಿ. ನಿನ್ನ ಸೋದರಿ ಅಸ್ಥಿಯ ದೋಷವೂ ಇರಲಿಲ್ಲ ಪ್ರಾಪ್ತಿ, ಆದರೆ ನಿನ್ನ ಅಪರಾಧಗಳ ಶಿಕ್ಷೆ ಅವಳಿಗೂ ಸಿಕ್ಕಿತಲ್ಲವೇ. ಅದೂ ಅಲ್ಲದೆ ಜನತಾ ಜನಾರ್ದನರೇ ನಿನ್ನ ನ್ಯಾಯ ಹೇಳಿದ್ದಾರೆ. ನಾವು ಮಥುರೆಗೆ ಹೋಗಬೇಕು, ಗೋಕುಲಕ್ಕಲ್ಲ. ಬಲರಾಮ, ನೀನು ನನ್ನ ಆದೇಶವನ್ನು ಪಾಲಿಸಲೇಬೇಕು. ಬಲರಾಮ, ನೀನು ನನ್ನ ಆದೇಶ ಪಾಲಿಸಲೇಬೇಕು. ನಾನು ನಿನಗೆ ಆದೇಶ ನೀಡುತ್ತೇನೆ, ನಿಲ್ಲು ಬಲರಾಮ. ನಿಲ್ಲು ಬಲರಾಮ. ನಾರಾಯಣ ನಾರಾಯಣ, ಸಮ್ಮೋಹಿತನಾದ ಕಾರಣ ಶೇಷಾವತಾರಿಯು ಈಗ ಚೇತನ ರೂಪದಿಂದ ನಿದ್ರಾವಸ್ಥೆಯಲ್ಲಿದ್ದಾನೆ. ಹಾಗಾಗಿಯೇ ಅವನ ಚೇತನದ ಎಲ್ಲಾ ಶಕ್ತಿಗಳು ಜಾಗೃತವಾಗಿವೆ. ಈಗ ಅಲಂಬಾಸುರ ಮಾತ್ರವಲ್ಲ, ಈ ಜಗತ್ತಿನ ಯಾವ ಅಸುರನು ಅವನನ್ನು ಎದುರಿಸಲಾರ. ನಾರಾಯಣ ನಾರಾಯಣ. ಬಿಟ್ಟ ಕಣ್ಣು ಬಿಟ್ಟಂತೆ ಏನು ನೋಡುತ್ತಿರುವೆ ಪ್ರಾಪ್ತಿ? ಶ್ರದ್ಧಾಂಜಲಿ ಸಲ್ಲಿಸು ನಿನ್ನ ಪ್ರೀತಿಯ ಸೋದರಿಗೆ. ಸತ್ತು ಹೋಗಿದ್ದಾಳೆ ಅವಳು, ತೆಗೆದುಕೋ. ಕೈ ನೀಡು ಪ್ರಾಪ್ತಿ. ಅರ್ಥವಾಯಿತು. ನಿನಗೆ ತಿಳಿಯಬೇಕಾಗಿದೆ, ಭಗವಂತ ಕಂಸ ನಿನ್ನ ಸೋದರಿ ಅಸ್ಥಿಗೆ ಮುಕ್ತಿ ಹೇಗೆ ನೀಡಿದನೆಂದು. ಪ್ರಾಪ್ತಿ, ಅಸ್ಥಿಯ ಆತ್ಮ ನಿನ್ನ ಶ್ರದ್ಧಾಂಜಲಿಗಾಗಿ ಕಾಯುತ್ತಿದೆ. ಶ್ರದ್ಧಾಂಜಲಿ ಸಲ್ಲಿಸು ನಿನ್ನ ಸೋದರಿಗೆ, ಸಲ್ಲಿಸು. ಕಂಸನಿಂದಲೇ ಮರಣ, ಕಂಸನಿಂದಲೇ ಮುಕ್ತಿ. ಎಷ್ಟು ಸೌಭಾಗ್ಯಶಾಲಿಯಲ್ಲವೇ ನಿನ್ನ ಸೋದರಿ ಪ್ರಾಪ್ತಿ. ಮರಣದ ನಂತರವೂ ಅವಳಿಗೆ ಶ್ರದ್ಧಾಂಜಲಿ ಸಲ್ಲಿಸುವವರಿದ್ದಾರೆ. ಕೆಲವರು ಮರಣಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆಂದರೆ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಯಾರು ಉಳಿಯುವುದೇ ಇಲ್ಲ. ಚಾಣೂರ, ಈ ಮೂರ್ತಿ ಕೆತ್ತಿದವರಾರು? ಅದು ಬೇಗ ಹೇಳು, ನನಗೆ ಇನ್ನೊಂದು ಮೂರ್ತಿ ತಯಾರಿಸಬೇಕು. ಇಲ್ಲ 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 ಪ್ರಾಪ್ತಿ, ನಿನ್ನ ಮೂರ್ತಿ ಅಲ್ಲ, ಅಸ್ಥಿಯ ಇನ್ನೊಂದು ಪ್ರತಿಮೆ, ಜನರಿಗಾಗಿ, ಅವರಿಗೂ ಪ್ರೇರಣೆಯಾಗಲಿ. ಅವರ ಕನಸಿನಲ್ಲಿಯೂ ಭಗವಂತ ಕಂಸನಿಗೆ ಮೋಸ ಮಾಡುವ ದುಸ್ಸಾಹಸ ಮಾಡಬಾರದು. ನಿಲ್ಲು ಕೃಷ್ಣ. ಕೃಷ್ಣ,
ನನ್ನ ಸಂಮೋಹನ ಮುರಿದು ಬಿದ್ದ ಮೇಲೆ ಯಾವುದೇ ವ್ಯಕ್ತಿಗೂ ಸ್ವಲ್ಪವೂ ಸ್ಮರಣೆ ಇರುವುದಿಲ್ಲ ಅವನಿಗೆ ಏನಾಗಿತ್ತು ಎಂಬುದು. ಕೃಷ್ಣ, ನಾನು ಎಲ್ಲಿದ್ದೀನಿ ಕೃಷ್ಣ? ಅಣ್ಣ, ನೀನ್ ಸುರಕ್ಷಿತವಾಗಿದೀಯಾ? ಅಣ್ಣ, ನೀನ್ ನನ್ ಜೊತೆ ಇದ್ದೀಯಾ ಅಣ್ಣ? ಬಲರಾಮನಿಗೆ ಯಾವ ನೆನಪು ಉಳಿಯದಿದ್ದರೂ ಅವನೊಂದಿಗೆ ನನ್ನನ್ನು ನೋಡದೇ ಇದ್ದರೆ ಈ ಕೃಷ್ಣನಿಗೆ ಅವಶ್ಯವಾಗಿ ಸಂದೇಹ ಬರುವುದು. ಇಲ್ಲ 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 ಇಲ್ಲ, ಏನಾದರೂ ಸರಿ ಈ ಚಿಕ್ಕ ಹುಡುಗನಿಗೆ ಸಂಶಯ ಬಾರದಂತೆ ನೋಡಿಕೊಳ್ಳಲೇಬೇಕು. ಹಾ, ಏನು ಮಾಡಲಿ ಏನು ಮಾಡಲಿ ಏನು? ಹಾ, ಧಾ ಧಿನ್ ಧಿನ್ನ ದಿನಕ ದಿನಕ ದಿನ ಧಾ. ಕೃಷ್ಣ, ನಾನಂತೂ ಗೆಜ್ಜೆಗೆ ಗರಡಿಲಿ ಗದೆ ಅಭ್ಯಾಸ ಹೇಳ್ಕೊಡ್ತಾ ಇದ್ದೆ, ಆದ್ರೆ ನಾನು ಇಲ್ಲಿಗೆ ಹೇಗ್ ಬಂದೆ? ಅಣ್ಣ, ನಿನ್ಗೇನು ನೆನ್ಪಿಲ್ವಾ? ಕೃಷ್ಣ, ನನಗಂತೂ ನಾನು ಈಗಷ್ಟೇ ನಿದ್ರೆಯಿಂದ ಎದ್ದಿರೋ ಹಾಗ ಅನಿಸ್ತಿದೆ. ಅಣ್ಣ, ಹಾಗಾದ್ರೆ ನಾವು ಗೆಜ್ಜೆನೆ ಕೇಳ್ಬೇಕು ಗರಡಿಲಿ ನಿನ್ಗೇನಾಗಿತ್ತು ಅಂತ. ಮತ್ತೆ ಅವನೇನಾದ್ರೂ ನಮ್ಗ್ ಸಿಕ್ಕಿದ್ರೆ? ಗೆಜ್ಜೆ ಗೆಜ್ಜೆ, ನೀನಿಲ್ಲಿ? ಗೆಳೆಯ ಏನಾಯ್ತು? ಗೆಳೆಯ ಏನಾಯ್ತು? ಇವಾಗ ಇವನ್ಗೇನಾಯ್ತು? ಗೆಳೆಯ ಗೆಜ್ಜೆ ಎದ್ದಳು, ಗೆಳೆಯ ಗೆಜ್ಜೆ ಎದ್ದಳು, ಗೆಳೆಯ ಎದ್ದಳು. ಕೃಷ್ಣ, ಬಲರಾಮ, ನಾನೆಲ್ಲಿದ್ದೀನಿ? ನಂದರಾಜ ನನ್ನ ಮನೆಯಿಂದ ಹೊರ ಕಳಿಸ್ಬಿಟ್ರ? ಗೆಜ್ಜೆ, ಹಾಗಾದ್ರೆ ನಿನ್ಗೂ ಏನು ನೆನ್ಪಿಲ್ವಾ? ಅಣ್ಣನ್ಗೆ ಮತ್ತೆ ನಿನ್ಗೆ ಯಾರು ವಶೀಕರಣ ಮಾಡಿದ್ದು? ವಶೀಕರಣ? ನನ್ಗಂತೂ ಇಷ್ಟೇ ನೆನ್ಪಿರೋದು, ಜಗತ್ತಿನ ಸರ್ವಶ್ರೇಷ್ಠ ಗದಾಧಾರಿಯಿಂದ ನಾನ್ ಗದೆ ಕಲಿತಾ ಇದ್ದೆ. ಖಂಡಿತ ಇದ್ಯಾವ್ದೋ ರಾಕ್ಷಸನ್ ಕೆಲ್ಸನೇ ಇರ್ಬೋದು. ರಾಕ್ಷಸನ? ಅಣ್ಣ, ನಾವು ಬೇಗ ಮನೆಗೆ ಹೋಗ್ಲೇಬೇಕು. ನಾವು ಮನೇಲಿ ಇಲ್ದೆ ಇರೋ ವಿಷಯ ಅಮ್ಮಂಗ್ ಗೊತ್ತಾದ್ರೆ ಅದಕ್ಕಿಂತ ದೊಡ್ಡ ಸಮಸ್ಯೆ ಆಗುತ್ತೆ. ಬಾ ಅಣ್ಣ. ಬಲರಾಮ, ಒಂದು ಬಾರಿ ತಪ್ಪಿಸಿಕೊಂಡೆ, ಆದರೆ ನಿನಗೆ ಇನ್ನೊಂದು ಅವಕಾಶ ಸಿಗುವುದೇ ಇಲ್ಲ. ಧಾ ಧಿನ್ ಧಿನ್ನ ದಿನಕ್ ದಿನಕ್ ಧಾ. ಮೋಸ, ನಮ್ಮ ರಾಧೆಗೆ ಮೋಸ. ಈ ಕೃಷ್ಣ ಇದನಲ್ಲ, ತುಂಬಾ ದೊಡ್ಡ ತಪ್ಪು ಮಾಡಿದಾನೆ ಅಲ್ವಾ? ಮತ್ತೆ ಅವನು ಗೋಕುಲ್ದವ್ರಿಗೆಲ್ಲ ಮುದ್ದಿನ ಹುಡ್ಗನೇ ಇರ್ಬೋದು, ನಮ್ಮ ರಾಧೆನು ಕೂಡ ಎಲ್ರಿಗೂ ಮುದ್ದಿನ ಗೊಂಬೆನೆ ಅಲ್ವಾ? ಕೃಷ್ಣ ತಾನು ಮಾಡಿರೋ ಇಷ್ಟೊಂದು ದೊಡ್ಡ ತಪ್ಪಿಗೆ ಶಿಕ್ಷೆ ಪಡಿಲೇಬೇಕು. ಶಿಕ್ಷೆ? ಹಾ, ಶಿಕ್ಷೆ. ನಾನ್ ರಾಧೆ, ನನ್ಗೆ ಚೆನ್ನಾಗ್ ಗೊತ್ತು ಈ ಕಳ್ಳ ಕೃಷ್ಣನ ಹೇಗೆ ಸರಿ ಮಾಡೋದು ಅಂತ. ಹೇಗೆ? ಅದಕ್ಕೆ ಆ ಮೋಸ್ಗರನ್ನ ನಾವು ಬರ್ಸನ ಕರ್ಕೊಂಡ್ ಬರ್ಬೇಕು, ಆಗ್ಲೇ ಅವನೇನ್ ಸರಿ ಮಾಡಕ್ ಹೋಗುದು. ಆದ್ರೆ ರಾಧೆ, ಕೃಷ್ಣ ಬರ್ಸನ ಹೇಗ್ ಬರ್ತಾನೆ? ನಾನ್ ಈಗ್ಲೇ ಗೋಕುಲಕ್ಕೆ ಹೋಗ್ತೀನಿ, ಕೃಷ್ಣನ್ ಕರ್ಕೊಂಡ್ ಬರ್ತೀನಿ. ಏ ನಿಂತ್ಕೊಳೆ ಲಲಿತಾ, ಈ ಸರಿ ಆ ಕೃಷ್ಣ ಅವನ್ ಇಷ್ಟದಂತೆ ಅಲ್ಲ, ನನ್ ಇಷ್ಟ ತಕ್ಕಂತೆ ಬರ್ತಾನೆ. ಅದ್ ಹೇಗೆ ರಾಧೆ? ಅದು ನಂಗಿನ್ನೂ ಗೊತ್ತಿಲ್ಲ, ನನ್ ಗೊತ್ತಾದ ಕೂಡ್ಲೇ ಮೊದಲನೇದಾಗಿ ಬಂದು ನಿನ್ಗೆ ಹೇಳೋದು. ಈಗ ನಾನು ವಿಶ್ರಾಂತಿ ತಗೊಳ್ಳೋ ಹೊತ್ತಾಯ್ತು, ನೀವು ಕೂಡ ಹೋಗಿ ವಿಶ್ರಾಂತಿ ತಗೊಳ್ಳಿ. ಸರಿ, ನಾವು ಬರ್ತೀವಿ ರಾಧೆ. ಒಂದ್ ವೇಳೆ ಅಣ್ಣನ್ ಹಾಗೆ ಗೆಜ್ಜೆಗೂ ವಶೀಕರಣ ಮಾಡಿದ್ರೆ ಮತ್ತವನ್ ಯಾರು? ಇಬ್ರಿಗೂ ವಶೀಕರಣ ಮಾಡಿ ಅವನ್ ಜೊತೆನೆ ಮತ್ತೊರೆ ಕರ್ಕೊಂಡು ಹೋಗ್ತಿದ್ದ.